ನಾನು ಹೇಳ್ತೀನಿ ಕೇಳಿ, ನಾನು ಪದೇ ಪದೇ ನಿನ್ನೆ ಉತ್ತರ ಕೊಟ್ಟಿದ್ದೀನಿ ಇದಕ್ಕೆ. ಎಂ ಬಿ ಪಾಟೀಲ್ಕಿಂತ ಸೀನಿಯರ್ ಯಾರಾದಿದ್ರೆ, ಒಂದು ದಿವಸ ನಾನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ, ಪರಮೇಶ್ವರ್ ನಾವೆಲ್ಲ ಒಂದೇ ಇದರಲ್ಲಿದ್ದೀನಿ. ನಾನು ಎಂ ಬಿ ಪಾಟೀಲ್ಕಿಂತ ಸೀನಿಯರ್ ಆದಂಗೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾಡೆ ಅವರು ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗೆ ಆಯ್ತು. ಅವ್ರು ಯಾರೇ ಇದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರದಾರ, ಸಿದ್ದರಾಮಯ್ಯ ಅವ್ರದಾರ, ನಮಗಿಂತ ಸೀನಿಯರ್ಸ್ ಅರ್ ದೇಶಪಾಂಡೆ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ, ಈಗ ಇಲ್ಲ, ಈಗ ಕುರ್ಚಿ ಖಾಲಿ ಅಲ್ಲ, ಆವಾಗ ಇದು ಸೀನಿಯಾರಿಟಿ ಜೂನಿಯಾರಿಟಿ ಪ್ರಶ್ನೆ ಬರೋದಲ್ಲ. ನಾನು ಹೇಳಿದ್ದೀನಿ, ಶರದ್ ಪವಾರ್ ಅವ್ರಿಗೆ ಉದಾಹರಣೆ ಕೊಟ್ಟಿದ್ದೀನಿ, ನಮ್ಮಲ್ಲಿ ನೀವು ತುಂಬ ದಿವಸ ಗುಂಡೂರಾವ್ ಅವರು ಕೊಟ್ಟಿದ್ದೀನಿ, ದೇವರಾಜ್ ಹೆಸರು ಕೊಟ್ಟಿದ್ದೀನಿ. ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ, ಅದರಲ್ಲಿ ನೂರಾರು ಜನ ಕಾಂಗ್ರೆಸ್ನಲ್ಲಿ, ನಮ್ಮ ಪಕ್ಷದಿಂದನೂ ಕೂಡ ಬೇರೆ ಪಕ್ಷದಿಂದ ಕೂಡ, 28 ವಯಸ್ಸಿನಿಂದ ಒಂದು 600 ಜನ ತುಂಬ ದಿವಸ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಚರ್ಚೆಯಲ್ಲಿ ಈಗ ಮುಖ್ಯಮಂತ್ರಿಗಳು ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ. ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಮುಂದೊಂದು ದಿವಸ ಆಸೆ ಇದೆ, ದುರಾಸೆ ಇಲ್ಲ. ಮತ್ತು ನಾನು ಆದರೆ ಇವತ್ತು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ ನಾನು ನೀರಾವರಿ ಮಂತ್ರಿ ಆದೆ. ಇವತ್ತಿದ್ದು ಮಮದಾಪುರ ಕೆರೆ ತುಂಬಿದ, ಇವತ್ತಿಷ್ಟೆಲ್ಲ ಜನ 25 ಹಳ್ಳಿ ಜನ ಸುಖದಿಂದಿದ್ದಾರೆ. ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ, ಕರ್ನಾಟಕ ಜನರಿಗೆ ಸಂತೋಷ ಅಲ್ಲ, ಒಳ್ಳೇದು ಒಳ್ಳೆಯ ಕೆಲಸ ಮಾಡ್ತೀನಿ ಆ ವಿಶ್ವಾಸ ನನಗಿದೆ. ಆದರೆ ಈಗ ನಾನು ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರದ ಬೇರೆ ಯಾರೇ ಒಂದು ದಿವಸ ಆಗಲಿ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ, ಅದಕ್ಕೆಲ್ಲನೂ ಕೂಡ ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ನಾನು ಏನೇನು ಕೂಡ ಅದನ್ನು ಹೇಳಿದ್ದೀನಿ, ಮುಖ್ಯಮಂತ್ರಿ ಆಗಬೇಕಂದ್ರೆ ಸ್ವಯಂ ಘೋಷಿತ ಆಗಂಗಿಲ್ಲ, ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ಶಾಸಕರು ನಿರ್ಧಾರ ಮಾಡಬೇಕಾಗ್ತದೆ, ಮತ್ತು ಯಾರನ್ನು ತೆಗೆದು ಗಿಗಿದು ಮಾಡುವಂಥ ಕೆಲಸಕ್ಕೆ ನಾವು ಕೈ ಹಾಕುವಂಥ ಪ್ರಶ್ನೆನೇ ಬರೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮುಂದೊಂದು ದಿವಸ ನಾನು ಆಗ್ತೀನಿ, ಅದು ಮಾತಾಡಲ್ಲ.